ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗ್ತಕ್ಕಂತಹ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೀಗ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಮತ್ತು KSP ವೆಬ್ಸೈಟ್ನಿಂದ ಅಫಿಷಿಯಲ್ ಆಗಿ ಬಂದಿರತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಒಂದು DGP ಸರ್ ಅವರು ಹೇಳಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ, ಈ ಒಂದು ಹಿನ್ನೆಲೆಯಲ್ಲಿ ಅಂದರೆ 2021ನೇ ಒಂದು ಸಾಲಿನಲ್ಲಿ 4000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಈಗಾಗಲೇ ನಡೀತಾ ಇರತಕ್ಕಂಥದ್ದು. ಅದರ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕೂಡ 2000 ಪೊಲೀಸ್ ಕಾನ್ಸ್ಟೇಬಲ್ ಸಿಬ್ಬಂದಿಗೆ ಕೊರತೆ ಇದ್ದು, ಆ ಒಂದು ಹುದ್ದೆಗಳಿಗೆ ಇಲ್ಲಿ ಮಾಹಿತಿಯನ್ನು ನೋಟಿಫಿಕೇಷನ್ನ ಆದಷ್ಟು ಬೇಗ ಇಲ್ಲಿ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತ ಇಲ್ಲಿ ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆ. ಅದೇನು ಅಂತ ಮುಂದೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ, ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಿಮಗೆ ಹೆಚ್ಚಿನದಾಗಿ ಜಾಬ್ ಅಪ್ಡೇಟ್ ಮತ್ತು ನೋಟಿಫಿಕೇಷನ್ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ ಮತ್ತೊಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿ ಬಂದಿದೆ. ಏನಪ್ಪ ಅಂತ ಅಂದರೆ, ಕರ್ನಾಟಕ ಸರ್ಕಾರದಿಂದ KSP ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ ನೇಮಕಾತಿಯಿಂದ ಸಂಬಂಧಪಟ್ಟಂತೆ ಇದೀಗ ಈ 4000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಈಗಾಗಲೇ ಭರ್ತಿ ಆಗ್ತಾ ಇದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಗುಡ್ ನ್ಯೂಸ್ ಅಂತ ಕೊಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಉದ್ಯೋಗಾಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಶೀಘ್ರವೇ 2000ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿಗೆ ನೋಟಿಫಿಕೇಷನ್ ಅಂತ ಕೊಡಲಾಗಿದೆ. ಇದು ಅಫಿಷಿಯಲ್ ಆಗಿ ನಮ್ಮ ಒಂದು DGP ಸರ್ ಅವರು ಹೇಳಿರ್ತಕ್ಕಂಥ ಒಂದು ಮಾಹಿತಿಯಾಗಿದೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇರತಕ್ಕಂಥದ್ದು, ಇದನ್ನು ಸರಿದೂಗಿಸಲು ಸದ್ಯದಲ್ಲೇ 2000ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ ನೇಮಕಾತಿಗೆ ನೋಟಿಫಿಕೇಷನ್ ಕೊಡಲಾಗುತ್ತದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಈಗಾಗಲೇ 4000 ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದ್ದು, ಶೀಘ್ರವೇ ಇನ್ನೂ ಕೂಡ 2000 ಹೆಚ್ಚು ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಟಿಫಿಕೇಷನ್ ಹೊರಬೀಳತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಇಲ್ಲಿ ಮಾಹಿತಿ ಬಂದಿದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಏನಾದರೂ ಅಪ್ಡೇಟ್ ಬಂತು ಅಂತಂದರೆ ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಚಾನಲಲ್ಲಿ ಮಾಡ್ತಾ ಹೋಗ್ತೇವೆ. ಅದಕ್ಕೆ ನೀವೇನಪ್ಪ ಮಾಡಬೇಕು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಮಗೆ ಏನಾದರೂ ಅಪ್ಡೇಟ್ ಬಂತು ಅಂತಂದರೆ ನೀವು ನಮ್ಮ ಚಾನಲಲ್ಲಿ ಬೇಗ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಬರೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಭಾರತದಲ್ಲಿನ ಒಂದು ಪಶುಪಾಲನಾ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಒಂದು 747 ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಬರ್ತಾ ಇರತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಹುದ್ದೆಗಳ ಒಂದು ಹೆಸರು ಬೇರೆ ಬೇರೆ ಹುದ್ದೆಗಳು ಇರತಕ್ಕಂಥದ್ದು, ಒಟ್ಟು ಹುದ್ದೆಗಳು 747 ಹುದ್ದೆಗಳು ಇರತಕ್ಕಂಥದ್ದು. ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಆಗಿರ್ಬೋದು ಮತ್ತು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರೆಡ್ ಕಲರ್ ಕಾಣ್ತಾ ಇರತಕ್ಕಂಥ ಒಂದು ಸಬ್ಸ್ಕ್ರೈಬ್ ಬಟನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಮುಂದೆ ಅಪ್ಲೋಡ್ ಮಾಡ್ತಕ್ಕಂತಹ ಯಾವುದೇ ಅಪ್ಡೇಟ್ ಆಗಿರ್ಬೋದು, ಹುದ್ದೆಗಳಿಗೆ ರಿಲೇಟೆಡ್ ಆದಂತಹ ಯಾವುದೇ ಮಾಹಿತಿ ಆಗಿರ್ಬೋದು ನೀವು ಮೊದಲು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವಿದ್ಯೆ ಸ್ಪರ್ಧಾರ್ಥಿಗಳು ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಸ್ಪರ್ಧಾರ್ಥಿಗಳೇ, ಮೊದಲನೆಯದಾಗಿ ಈ ಒಂದು ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ, ಪ್ರಾದೇಶಿಕ ವ್ಯವಸ್ಥಾಪಕ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳು ಪದವಿ ಪೂರ್ಣಗೊಳಿಸಿದ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಜಿಲ್ಲಾ ವ್ಯವಸ್ಥಾಪಕರು ಹುದ್ದೆಗಳಿಗೆ ಅಭ್ಯರ್ಥಿಗಳು 12ನೇ ತರಗತಿ ಪೂರ್ಣಗೊಳಿಸಿದ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ತೆಹಸೀಲ್ ಮ್ಯಾನೇಜರ್ ಹುದ್ದೆಗಳಿಗೆ 10ನೇ ತರಗತಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಇ ಕಾಮರ್ಸ್ ಹುದ್ದೆಗಳಿಗೆ ಪದವಿಯನ್ನು ಪೂರ್ಣಗೊಳಿಸಿದಂತಹ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಎಲ್ಲ ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡೋದಾದರೆ, ಪ್ರಾದೇಶಿಕ ವ್ಯವಸ್ಥಾಪಕರಿಗೆ 25-45 ಇರಬೇಕು. ಹಾಗೆ ಜಿಲ್ಲಾ ವ್ಯವಸ್ಥಾಪಕರಿಗೆ 21-40 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ತೆಹಸೀಲ್ ಮ್ಯಾನೇಜರ್ ಅವರಿಗೂ ಕೂಡ 21-40 ವಯಸ್ಸು ಇರಬೇಕು. ಹಾಗೆ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಇ ಕಾಮರ್ಸ್ ಅಭ್ಯರ್ಥಿಗಳಿಗೆ 21-40 ವಯಸ್ಸು ಇರಬೇಕು ಅಂತ ಕೊಡಲಾಗಿದೆ. ಹಾಗೆ ಇಲ್ಲಿ ವಯೋಮಿತಿ ಸಡಿಲಿಕೆ ನೋಡೋದಾದರೆ, OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳಿಗೆ 5 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಇಲ್ಲಿ ಇರತಕ್ಕಂಥದ್ದು. ಹಾಗೆ ವೇತನ ಶ್ರೇಣಿಯನ್ನು ನೋಡೋದಾದರೆ, ಪ್ರಾದೇಶಿಕ ವ್ಯವಸ್ಥಾಪಕರು ಇಲ್ಲಿ 35,000 ಇಲ್ಲಿ ವೇತನ ಇರತಕ್ಕಂಥದ್ದು, ಜಿಲ್ಲಾ ವ್ಯವಸ್ಥಾಪಕರಿಗೆ 25,000, ತೆಹಸೀಲ್ ಮ್ಯಾನೇಜರ್ ಅವರಿಗೆ 20,000, ಎಕ್ಸಿಕ್ಯೂಟಿವ್ ಇ ಕಾಮರ್ಸ್ ಅವರಿಗೆ 15,000 ಇರತಕ್ಕಂಥದ್ದು. ಅರ್ಜಿ ಶುಲ್ಕ ನೋಡೋದಾದರೆ, ಪ್ರಾದೇಶಿಕ ವ್ಯವಸ್ಥಾಪಕರಿಗೆ 944 ರೂಪಾಯಿಯ ಒಂದು ಅರ್ಜಿ ಶುಲ್ಕ ಇದೆ, ಜಿಲ್ಲಾ ವ್ಯವಸ್ಥಾಪಕರಿಗೆ 826 ಅರ್ಜಿ ಶುಲ್ಕ ಇದೆ, ತೆಹಸೀಲ್ ಮ್ಯಾನೇಜರ್ಗೆ 708 ಇದೆ, ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಮತ್ತು ಇ ಕಾಮರ್ಸ್ ಅವರಿಗೂ ಕೂಡ 826 ಇರತಕ್ಕಂಥದ್ದು. ಆಯ್ಕೆ ವಿಧಾನ ನೋಡೋದಾದರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ನಡೆಸಲಾಗುತ್ತದೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ 10/4/2020.
15/5/2022 ಆಗಿರ್ತಕ್ಕಂಥದ್ದು, ಅಂದರೆ ಮೇ 10 ಕೊನೆಯ ದಿನಾಂಕ ಆಗಿರ್ತಕ್ಕಂಥದ್ದು. ಯಾವ ಯಾವ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀರಾ, ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಇರುತ್ತೆ, ವೆಬ್ಸೈಟ್ ಲಿಂಕ್ ಅಂತ, ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಹೋಗಿ ಅಫಿಷಿಯಲ್ ಆಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದಲ್ಲಿ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ದಲ್ಲಿ, ಮತ್ತು ಯಾರಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೊನೆಯವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗ್ತಕ್ಕಂತಹ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೀಗ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಅಫಿಷಿಯಲ್ ಆಗಿ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಒಂದು ಕಲೆಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಲಾಗಿದೆ. ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಅದಕ್ಕೂ ಮುಂಚೆ ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಯಾಕೆಂತಂದರೆ ಇದೇ ರೀತಿಯಲ್ಲಿ ನಮ್ಮ ಚಾನಲ್ನಲ್ಲಿ ಹೆಚ್ಚಿನದಾಗಿ ಮುಂದೆಯೂ ಕೂಡ ಜಾಬ್ ಅಪ್ಡೇಟ್ ಆಗಿರ್ಬೋದು ಅಥವಾ ನೋಟಿಫಿಕೇಷನ್ ಅಪ್ಡೇಟ್ ಆಗಿರ್ಬೋದು ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ನೋಡಿ ಸ್ಪರ್ಧಾರ್ಥಿಗಳೇ, ನಿನ್ನೆ ಈಗಾಗಲೇ ನಾವು ನಮ್ಮ ಚಾನಲ್ನ ಒಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಿದ್ದೇವೆ. ಯಾರ್ಯಾರು ಆ ಒಂದು ಪೇಜ್ಗೆ ಇನ್ನೂ ಕೂಡ ಫಾಲೋ ಮಾಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೇವೆ, ಎಲ್ಲರೂ ಕೂಡ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ. ಯಾಕೆ ಅಂತಂದರೆ ಅಲ್ಲಿಯೂ ಕೂಡ ಯಾವುದೇ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು ಅಂತ ಅಂದರೆ ನಾವು ಅಲ್ಲಿ ಮೊದಲು ಅಪ್ಡೇಟ್ ಮಾಡಿ ನೆಕ್ಸ್ಟು ಯೂಟ್ಯೂಬ್ನಲ್ಲೂ ಕೂಡ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳು, ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗ್ತಕ್ಕಂತಹ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೀಗ ಬಂದಿರತಕ್ಕಂತಹ ಒಂದು ಮಾಹಿತಿ ಪ್ರಕಾರ ರೈಲ್ವೆ ಇಲಾಖೆಯಲ್ಲಿ ಮತ್ತು ವಿವಿಧ ಒಂದು ಇಲಾಖೆಗಳಲ್ಲಿ ಖಾಲಿ ಇರುವ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಿದೆ. ಈ ಎಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಮತ್ತು ಯಾವ ಯಾವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಉದ್ಯೋಗ ಸುದ್ದಿ 2022 ಒಂದು ಈ ವಾರದ ಒಂದು ಉದ್ಯೋಗದ ಮಾಹಿತಿ ಇಲ್ಲಿ ಇರತಕ್ಕಂಥದ್ದು. ಇತ್ತೀಚಿನ ಉದ್ಯೋಗ ಮತ್ತು ಉದ್ಯೋಗಗಳು ಮತ್ತು ಸರ್ಕಾರಿ ಉದ್ಯೋಗ ಸುದ್ದಿ ಸಾಪ್ತಾಹಿಕ ಒಂದು ಉದ್ಯೋಗಗಳನ್ನು ನವೀಕರಿಸಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು 23-29, ಅಂದರೆ ಏಪ್ರಿಲ್ 23-29ರವರೆಗೆ ಬಂದಿರತಕ್ಕಂತಹ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹುದ್ದೆಯ ಹೆಸರು, ಒಟ್ಟು ಖಾಲಿ ಹುದ್ದೆಗಳು, ಸಂಸ್ಥೆಯ ಹೆಸರು ಮತ್ತು ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಅಂತ ಇದೆ. ಸ್ಟೈಫಂಡಿಯರಿ, ಟ್ರೈನಿ, ವೈಜ್ಞಾನಿಕ ಸಹಾಯಕ ಮತ್ತು ತಂತ್ರಜ್ಞ ಹುದ್ದೆಗಳು 78 ಹುದ್ದೆಗಳು ಇರತಕ್ಕಂಥದ್ದು. ಸಂಸ್ಥೆಯ ಹೆಸರು ಅಥವಾ ಬಾರ್ಕ್ ಅಥವಾ NRB ಅಂತ ಏನು ಕರಿತೇವೆ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ ಏನಿದೆ, ಆ ಒಂದು ಇಲಾಖೆಗಳಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಿ ನೀವು ಈ ಒಂದು ಹುದ್ದೆಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಕೊನೆಯ ದಿನಾಂಕ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ 30/4/2022 ಇರತಕ್ಕಂಥದ್ದು. ಅದರ ಒಳಗೆ ಈ ಒಂದು ಇಲಾಖೆಯಲ್ಲಿ ಇರತಕ್ಕಂತಹ ಒಂದು 78 ಖಾಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ. ನೆಕ್ಸ್ಟು ಎರಡನೇ ಹುದ್ದೆ ಸಹಾಯಕ ರಸಾಯನ ಶಾಸ್ತ್ರಜ್ಞ, ಸಹಾಯಕ ಭೂಭೌತಶಾಸ್ತ್ರಜ್ಞ, ಸಹಾಯಕ ನಿರ್ದೇಶಕ ಮತ್ತು ಇಂಜಿನಿಯರ್ಗಳು, ಟೋಟಲ್ ಆಗಿ 67 ಹುದ್ದೆಗಳು ಇದೆ. ಇಲ್ಲಿ UPSC ಅಫಿಡವಿಟ್ ನಂಬರ್ 8/2022 ಅಂತ ಕೊಡಲಾಗಿದೆ. UPSC ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೊನೆಯ ದಿನಾಂಕ 12/5/2022 ಆಗಿದೆ. ನೆಕ್ಸ್ಟ್ ಇಲ್ಲಿ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಟ್ರೈನಿಗಳು 96 ಹುದ್ದೆಗಳು ಇರತಕ್ಕಂಥದ್ದು. ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಒಂದು ಕಂಪನಿಯಿಂದ ಈ ಒಂದು ಹುದ್ದೆಗಳಿಗೆ ಮಾಹಿತಿಗಳನ್ನು ಕರೆಯಲಾಗಿದೆ. 13/5/2022 ಕೊನೆಯ ದಿನಾಂಕ ಆಗಿದೆ. ಅದರ ಒಳಗೆ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ನೆಕ್ಸ್ಟು ಫ್ಯಾಕಲ್ಟಿ ಪೋಸ್ಟ್ಗಳು NSUT ದೆಹಲಿ ಅಂತ ಕೊಡಲಾಗಿದೆ. ಈ ಒಂದು ಹುದ್ದೆಗಳಿಗೆ ಅರ್ಜಿಗಳು ಸಲ್ಲಿಸಲು ಕೊನೆಯ ದಿನಾಂಕ 13/5/2022 ಆಗಿದೆ. ಹಾಗೆ ಸಹಾಯಕ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮತ್ತು ಸಹಾಯಕ ಡೇಟಾ ವಿಶ್ಲೇಷಕರು 150 ಹುದ್ದೆಗಳಿದ್ದಾವೆ ಈ ಒಂದು ಇಲಾಖೆಗಳಲ್ಲಿ. ಅಂದರೆ ಇದು ರೈಲ್ವೆ ಮಾಹಿತಿ ವ್ಯವಸ್ಥೆಗಳ ಒಂದು ಕೇಂದ್ರ CRES ಅಂತ ಏನಿದೆ ಈ ಒಂದು ಇಲಾಖೆಯಲ್ಲಿ ಹುದ್ದೆಗಳು ಇದೆ. 24/5/2022 ಕೊನೆಯ ದಿನಾಂಕ ಆಗಿದೆ. ಅದರ ಒಳಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ವಿಜ್ಞಾನಿಗಳು CSIR NPL ಅಂತ ಕೊಡಲಾಗಿದೆ. ಈ ಒಂದು ಹುದ್ದೆಗಳಿಗೆ 23/5/2022 ಕೊನೆಯ ದಿನಾಂಕ. ಅದರ ಒಳಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಎಲ್ಲ ಅಂದರೆ 6 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಸಲ್ಲಿಸಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳು ಯಾರಿದ್ದೀರಾ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಎಲ್ಲರೂ ಕೂಡ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ನಮ್ಮ ಒಂದು ಫೇಸ್ಬುಕ್ ಗ್ರೂಪನ್ನು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ. ಅಂದರೆ ನಮ್ಮ ಒಂದು ಚಾನಲ್ನ ಒಂದು ಫೇಸ್ಬುಕ್ ಗ್ರೂಪನ್ನು ಮಾಡಿದ್ದೇವೆ ಅಥವಾ ಫೇಸ್ಬುಕ್ ಪೇಜನ್ನು ಮಾಡಿದ್ದೇವೆ. ಯಾರ್ಯಾರು ಇನ್ನೂ ಕೂಡ ಫಾಲೋ ಮಾಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ನ ಕೊಟ್ಟಿರ್ತೇವೆ, ಎಲ್ಲರೂ ಕೂಡ ಹೋಗಿ ಫಾಲೋ ಮಾಡಿ. ಯಾಕೆ ಅಂತಂದರೆ ಅಲ್ಲಿಯೂ ಕೂಡ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಯಾವುದೇ ಆದಂತಹ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ಅಥವಾ ನೋಟಿಫಿಕೇಷನ್ ಅಪ್ಡೇಟ್ ಆಗಿರ್ಬೋದು, ಹಾಗೆ ಇನ್ನಿತರ ಒಂದು ಏನಾದರೂ ಪೋಸ್ಟ್ ಇತ್ತಪ್ಪ ಅಂತ ಅಂದರೆ ಅಲ್ಲಿ ನಾವು ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರ್ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ಜಾಯ್ನ್ ಆಗಿ. ಯಾಕಪ್ಪ ಅಂತಂದರೆ ಅಲ್ಲಿ ನಮಗೆ ಏನಾದರೂ ಇಂಪಾರ್ಟೆಂಟ್ ನಿಮಗೆ PDF ಏನಾದರೂ ಇತ್ತು ಅಂತಂದರೆ ಅಲ್ಲಿ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಬರೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.